ಬಾಳೆಹಣ್ಣು ಈ ಥರ ಸಿಪ್ಪೆತೆಗೆದು ಇಟ್ಕೊಂಡಿದ್ದೀನಿ. ಅರ್ಧ ಕಪ್ ಸಕ್ಕರೆ ಬೇಕು. ಈಗ ಗಟ್ಟಿ ಅನ್ನ ಅರ್ಧ ಪ್ಯಾಕೆಟ್ ತಗೊಂಡಿದ್ದೀನಿ. ಈಗ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಮಾಡೋದು ಹೇಗಂತ ನೋಡೋಣ. ಈ 5 ಬಾಳೆಹಣ್ಣು ಈ ಥರ ಮುರಿದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಗ್ಲಾಸಿಗೆ ಹಾಕ್ತಾ ಇದ್ದೇನೆ. ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನಂತ ನೋಡೋಣ. ನಾನಿಲ್ಲಿ 2 ಆಪಲ್ನ ಸಿಪ್ಪೆ ತೆಗೆದು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಹಾಲ್ನ ಫ್ರೀಜರ್ ನಲ್ಲಿಟ್ಟು ಗಟ್ಟಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. 1/2 ಕಪ್ ಸಕ್ಕರೆ. ಈಗ ಮಾಡೋ ವಿಧಾನ ನೋಡೋಣ. ಒಂದ್ ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರೋ ಆಪಲ್ ನ ಹಾಕೊಳ್ತಾ ಇದ್ದೀನಿ. 1/2 ಕಪ್ ಸಕ್ಕರೆನ ಹಾಕಿ, 1 ಕಪ್ ಗಟ್ಟಿ ಹಾಲು ಹಾಕಿ, ಇದನ್ನೆಲ್ಲಾನು ಹಾಕಿ ಮಿಕ್ಸಿ ಜಾರ್ನ ಮುಚ್ಚಳನ ಮುಚ್ಚಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ತರ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನ ಗ್ಲಾಸ್ಗೆ ಹಾಕೊಳ್ತಾ ಇದ್ದೀನಿ. ಈಗ ಈಗ ಟೇಸ್ಟಿ ಆಗಿರೋ ಆಪಲ್ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಬೇಕಾಗಿರೋ ಸಾಮಗ್ರಿಗಳೇನಂತ ನೋಡೋಣ. 1 ಕಪ್ ಪಪ್ಪಾಯನ ಸಿಪ್ಪೆ ತೆಗೆದು ಈ ತರ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1/2 ಲೀಟರ್ ತಣ್ಣಗಿರೋ ಹಾಲು, 5 ಟೇಬಲ್ ಸ್ಪೂನ್ ಸಕ್ಕರೆ. ಈಗ ಮಾಡೋ ವಿಧಾನ ಹೇಗಂತ ನೋಡೋಣ. ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರೋ ಪಪ್ಪಾಯನ ಹಾಕೊಳ್ಳಿ. 5 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ. ತಣ್ಣಗಿರೋ ಹಾಲು 1/2 ಲೀಟರ್ ಹಾಕೊಳ್ತಾ ಇದ್ದೀನಿ. ಈಗ ಮುಚ್ಚಳ ಮುಚ್ಚಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ನುಣ್ಣು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನ. ಗ್ಲಾಸ್ ಹಾಕೊಳ್ತಾ